ಸಿಎಂ ಬೊಮ್ಮಾಯಿ ಅವರು ಕೂಡ ಬಹಳ ಆಕ್ರೋಶದ ಮಾತುಗಳನ್ನು ಆಡಿದ್ದಾರೆ. ಕಾಂಗ್ರೆಸ್ ಪ್ರಣಾಳಿಕೆ ಬಿಡುಗಡೆ ಆದ ನಂತರ ಬಿಜೆಪಿ ನಾಯಕರೆಲ್ಲರೂ ಕೂಡ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ಕಾಂಗ್ರೆಸ್ನ ವಿರುದ್ಧವಾಗಿ. ನಮಗೆ ಗೊತ್ತಿದೆ ರೀ, ಕಾಂಗ್ರೆಸ್ ಮೊದಲೇ ಹಿಂದೂಗಳನ್ನು ದ್ವೇಷ ಮಾಡುತ್ತೆ, ಹಿಂದೂ ವಿರೋಧಿ ಪಕ್ಷ ಅದು. ಈ ರೀತಿಯಾಗಿ ಮಾತನಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಬಿಜೆಪಿ ನಾಯಕರು, ಬಹಳ ಪ್ರಮುಖವಾಗಿ ಸಿಎಂ ಡಿಕೆಶಿ ಅವರು. ಬಜರಂಗ ದಳಕ್ಕೂ ಆಂಜನೇಯಗೂ ಏನು ಸಂಬಂಧ ಅಂತ ಕೇಳ್ತಾರೆ. ರಾಮನಿಗೂ ಹನುಮನಿಗೂ ಏನು ಸಂಬಂಧ ಇದೆಯೋ ಅದೇ ಸಂಬಂಧ ಇದೆ. ಇದನ್ನ ಕಾಂಗ್ರೆಸ್ನವರು ಅರ್ಥ ಮಾಡಿಕೊಳ್ಳಬೇಕು. ಕಾಂಗ್ರೆಸ್ ತುಷ್ಟೀಕರಣ ರಾಜಕಾರಣ ಮಾಡ್ತಾ ಇದೆ, ನೇರಾರೇರವಾದಂತಹ ಆರೋಪ ಇದು. ಹುಬ್ಬಳ್ಳಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ಕೊಟ್ಟಿರುವುದು, ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಮುಖ್ಯಮಂತ್ರಿಗಳು. ಕಾಂಗ್ರೆಸ್ ಪ್ರಣಾಳಿಕೆ ಬಿಡುಗಡೆ ಆಗಿದ್ದೇ ಆಗಿದ್ದು ಬಿಜೆಪಿ ನಾಯಕರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಬ್ಬರ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸವನ್ನ ಕಾಂಗ್ರೆಸ್ ಮಾಡಿದೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕಿಡಿಕಾರಿದ್ದಾರೆ. ಹಾಗಾದ್ರೆ ಸಿಎಂ ಏನು ಮಾತನಾಡಿದ್ದಾರೆ ಕೇಳೋಣ ಬನ್ನಿ. ನಿನ್ನೆ ಒಂದು ಪ್ರಶ್ನೆ ಕೇಳಿದೆ, ಬಜರಂಗ್ ದಳಕ್ಕೆ ಮತ್ತು ಆಂಜನೇಯ ಏನು ಸಂಬಂಧ, ರಾಮನಿಗೂ ಹನುಮನಿಗೆ ಏನು ಸಂಬಂಧ ಇದೆ, ರಾಮನಿಗೂ ಹನುಮನಿಗೆ ಏನು ಸಂಬಂಧ ಇದೆ, ಅದೇ ಸಂಬಂಧ ಆಂಜನೇಯಂಗೂ ಬಜರಂಗ್ ಬರ್ತದೆ. ಇದನ್ನು ಅರ್ಥ ಮಾಡ್ಕೋ. ಮತ್ತೊಮ್ಮೆ ಭಾವನೆಗಳಿಗೆ ಧಕ್ಕೆ ಮಾಡುವ ರೀತಿಯಲ್ಲಿ ಪ್ರಶ್ನಿಸುವಂಥದ್ದು ಇದು ಸರಿಯಲ್ಲ. ಚುನಾವಣೆ ನಾವು ನಮ್ಮ ಕಾರ್ಯಕ್ರಮಗಳ ಮೇಲೆ ಮಾಡ್ತಾ ಇದ್ದೇವೆ, ಅವ್ರು ತಮ್ಮ ಭರವಸೆಗಳ ಮೇಲೆ ಮಾಡ್ತಾ ಇದ್ದಾರೆ, ಜನ ತೀರ್ಮಾನ ಮಾಡ್ತಾರೆ. ಅನಶ್ಯಕ್ಕಾಗಿ ಮತ್ತೊಮ್ಮೆ ಕೆದಕಿ ಚುನಾವಣೆಯ ಈ ವಾತಾವರಣವನ್ನು ಒಂದು ರೀತಿಯಲ್ಲಿ ಜಾತಿ ಧರ್ಮ ಕೋಮುಗಳ ಮಧ್ಯೆ ಭಾವನೆಗಳನ್ನು ಕೆದುವಂಥ ಕೆಲಸ ಕಾಂಗ್ರೆಸ್ನವರು ಮಾಡೋದು ಬಿಡಬೇಕು. ಇದು ಅವ್ರ ಹತಾಶತನ ತೋರಿಸ್ತಾ ಇದೆ, ಇದು ಅವರ ತುಷ್ಟೀಕರಣ ರಾಜಕಾರಣ ಏನಿದೆ ಅದು ಇದನ್ನೆಲ್ಲ ಕೂಡ ಮಾಡಕ್ಕೆ ಹಚ್ಚಿದೆ. ನನಗೆ ತಿಳಿದು ಬಂದಂತೆ ಕಾಂಗ್ರೆಸ್ಸು ಇವತ್ತು SDPI ಮತ್ತು PFI ಕಪಿಮುಷ್ಟಿಯಲ್ಲಿದೆ, ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕಾಗಿ ಈ ಥರ ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ಅವರು ಸಿಕ್ಕಾಪಟ್ಟೆ ಅವ್ರ ಒತ್ತಡ